ಕರ್ತನಲ್ಲಿ ನಂಬಿಕೆ ಇಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 397. ಮುಂದೆ ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಇಟ್ ಡಟ್ ನಾಟ್ ಯೆಟ್ ಅಪಿಯರ್ ವಾಟ್ ವಿ ಶಾಲ್ ಬಿ. ನೂತನ ಸೃಷ್ಟಿಯ ಪರಿಪೂರ್ಣ ಶಕ್ತಿ ಮತ್ತು ಗುಣಲಕ್ಷಣಗಳ ಬಗ್ಗೆ ಅಪೋಸ್ತಲನು ಅವರೆಲ್ಲರಿಗೂ ಒಂದೇ ರೀತಿಯ ಮಹಿಮೆಯನ್ನು ಹೊಂದಿದ್ದಾಗ್ಯೂ, ಪರಲೋಕದ ಜೀವಿಗಳಾದಾಗ್ಯೂ ಅವರೆಲ್ಲರಿಗೂ ಒಂದೇ ಮಟ್ಟದ ಮಹಿಮೆ ಇರುವುದಿಲ್ಲ ಎಂದೆನ್ನುತ್ತಾನೆ. ಎಲ್ಲ ಪರಲೋಕ ಜೀವಿಗಳಿಗೆ ಹುದುವಾದ ಒಂದು ಸಂಗತಿ ಇರುವಂತೆ, ಮಾನವ ಜೀವಿಗಳಿಗೆ ಅಥವಾ ಲೌಕಿಕ ವ್ಯಕ್ತಿಗಳಿಗೆ ಮತ್ತೊಂದು ಹುದುವಾದ ಮಹಿಮೆ ಇದೆ. ಪ್ರತಿಯೊಬ್ಬರೂ ಅವರ ಪರಿಪೂರ್ಣತೆಯಲ್ಲಿ ಮಹಿಮೆಯುಳ್ಳವರಾಗಿರುತ್ತಾರೆ. ಆದರೆ ಪರಲೋಕ ಜೀವಿಗಳ ಮಹಿಮೆಯು ಶ್ರೇಷ್ಠ ಮಟ್ಟದ್ದಾಗಿರುತ್ತದೆ, ಉತ್ಕೃಷ್ಟವಾಗಿರುತ್ತದೆ. ಸಭೆಯು ಒಟ್ಟಾರೆಯಾಗಿ ಸೂರ್ಯನಂತೆ ಪ್ರಕಾಶಿಸುವುದು ಮತ್ತಾಯ 13:43 ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಮುಂಬರುವ ಮಹಿಮೆಯ ಬಗ್ಗೆ ಕರ್ತನು ತಾನೇ ಮಾಡಿದ ಈ ವಿವರಣೆಯು ಗೋಧಿ ವರ್ಗದವರಿಗೆಲ್ಲ ಅನ್ವಯವಾಗುತ್ತದೆ. ಹೀಗಿದ್ದಾಗ್ಯೂ 41 ವಚನದಲ್ಲಿನ ಅಪೋಸ್ತಲನ ವಿವರಣೆಯ ಬೆಳಕಿನಲ್ಲಿ ವ್ಯಕ್ತಿಗತವಾಗಿ ಸಭೆಯ ಸ್ಥಿತಿ ಮತ್ತು ಗೌರವಗಳಲ್ಲಿ ವ್ಯತ್ಯಾಸಗಳಿರುತ್ತವೆಂದು ನಾವು ಗ್ರಹಿಸುತ್ತೇವೆ. ಎಲ್ಲರೂ ಪರಿಪೂರ್ಣವಾಗಿರುತ್ತಾರೆ, ಎಲ್ಲರೂ ಅತಿಯಾದ ಸಂತೋಷದಲ್ಲಿರುತ್ತಾರೆ. ಆದರೆ ತಂದೆಯು ಎಲ್ಲಾದುದರ ಮೇಲಿರುವುದರಿಂದ ಮತ್ತು ಆತನು ತನ್ನ ಮಗನನ್ನು ತನ್ನ ನಂತರದ ಸ್ಥಾನಕ್ಕೆ ಏರಿಸಿರುವುದರಿಂದ ಇದು ಮಹಿಮೆಯಲ್ಲಿ, ಗಾಂಭೀರ್ಯತೆಯಲ್ಲಿ ಮತ್ತು ಅಧಿಕಾರದಲ್ಲಿ ವ್ಯತ್ಯಾಸಗಳನ್ನು ಸೂಚಿಸುವಂತೆ ಕರ್ತನ ಹಿಂಬಾಲಕರಲ್ಲಿಯೂ ಇರುತ್ತದೆ. ಇವರೆಲ್ಲರೂ ಅಂಗೀಕೃತರಾದರೂ ನಕ್ಷತ್ರಗಳಲ್ಲಿ ವ್ಯತ್ಯಾಸವಿರುವಂತೆ ಅವರ ಪ್ರತಿಭೆಯಲ್ಲಿ, ಪರಿಮಾಣದಲ್ಲಿ, ಕಾಂತಿಯಲ್ಲಿ ವ್ಯತ್ಯಾಸವಿದೆ. ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಮತ್ತೊಂದು ವಿಧ, ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧ. ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಮತ್ತೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆ ಉಂಟಷ್ಟೇ. 1 ಕೊರಿಂಥ 15:41. ನಮ್ಮ ಕರ್ತನು ಆತನ 2 ಸಾಮ್ಯಗಳಲ್ಲಿ ಆತನ ಮಹಿಮೆಯುಳ್ಳ ಅನುಯಾಯಿಗಳಲ್ಲಿನ ಅದೇ ರೀತಿಯ ವ್ಯತ್ಯಾಸಗಳನ್ನು ತಿಳಿಸಿದ್ದಾನೆ. 5 ತಲಾಂತುಗಳಲ್ಲಿ ತನ್ನ ನಿಷ್ಠೆಯನ್ನು ತೋರಿಸಿದ ಆತನಿಗೆ ಕರ್ತನ ಹಿಂದಿರುಗುವಿಕೆಯಲ್ಲಿ ವಿಶೇಷವಾದ ಮೆಚ್ಚುಗೆ ಉಂಟು. ಆದರೆ ಕಡಿಮೆ ತಲಾಂತುಗಳಲ್ಲಿ ನಿಷ್ಠೆ ತೋರಿಸಿದ ಇತರರನ್ನು ಅದೇ ಪ್ರಮಾಣದಲ್ಲಿ ವ್ಯವಹರಿಸಲಾಗುವುದು. ತನಗೆ ನೀಡಲ್ಪಟ್ಟ ಮೊಹರಿನಿಂದ 10 ಮೊಹರುಗಳನ್ನು ಸಂಪಾದಿಸಿದ ಆತನು 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿ ನೇಮಿಸಲ್ಪಟ್ಟನು. ತನಗೆ ನೀಡಲ್ಪಟ್ಟ ಮೊಹರಿನಿಂದ ಮತ್ತು 5 ಮೊಹರುಗಳನ್ನು ಸಂಪಾದಿಸಿದವನಿಗೆ ಅದಕ್ಕೆ ನಿರ್ದಿಷ್ಟ ಪ್ರಮಾಣವಾಗಿ ಹೆಚ್ಚಿನ ತಲಾಂತುಗಳನ್ನು, ಆಶೀರ್ವಾದಗಳನ್ನು, ಅವಕಾಶಗಳನ್ನು ಮತ್ತು ಅಧಿಕಾರವನ್ನು ನೀಡಲಾಯಿತು. ಮತ್ತಾಯ 25:14-30 ಮತ್ತು ಲೂಕ 19:11-27. ನಾವು ಇಷ್ಟರಲ್ಲೇ ಆಶ್ಚರ್ಯಪಡಬೇಕಾದ್ದಿಲ್ಲ. ಇನ್ನೂ ಹಿಂದಕ್ಕೆ ನೋಡುವಾಗ ಕರ್ತನು 12 ಮಂದಿ ಅಪೋಸ್ತಲರನ್ನು ಆರಿಸಿಕೊಂಡನು ಮತ್ತು ಅವರೆಲ್ಲರನ್ನೂ ಪ್ರೀತಿಸಿದನು. ಆದರೆ ಅವರಲ್ಲಿ 3 ಮಾತ್ರ ವಿಶೇಷವಾಗಿ ಪ್ರೀತಿಸಿದನು. ಇವರುಗಳು ಅನೇಕ ವಿಶೇಷ ಸಂದರ್ಭಗಳಲ್ಲಿ ಆತನ ಸಂಗಡ ಇದ್ದರು ಮತ್ತು ಇತರರಿಗಿಂತ ಹೆಚ್ಚಿನ ಕರ್ತನ ವಿಶ್ವಾಸವನ್ನು ಹೊಂದಿದವರಾಗಿದ್ದರು. ಜೀವಬಾಧ್ಯರ ಪುಸ್ತಕವು ತೆರೆಯಲ್ಪಡುವಾಗ ಮತ್ತು ಕರ್ತನ ಸಿಂಹಾಸನಕ್ಕೆ ಹತ್ತಿರವಾದ ಸ್ಥಾನಗಳು, ಅಂದರೆ ಬಲಬದಿಯ ಮತ್ತು ಎಡಬದಿಯ ಸ್ಥಾನಗಳು ಘೋಷಿಸಲ್ಪಡುವಾಗ, ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಆತನ ಸಮೀಪವಾಗಿ ಇರುವವರು ಅವರಿಗೆ ನೀಡುವ ಗೌರವಕ್ಕೆ ಅರ್ಹರಾಗಿರುವರೆಂದು ನಾವು ಖಚಿತವಾಗಿ ಹೇಳಬಹುದು. ಮತ್ತಾಯ 10:41. ಅಪೋಸ್ತಲನಾದ ಪೌಲನು ಕರ್ತನ ಪಕ್ಕದಲ್ಲಿಯೇ ಇದ್ದು ಮತ್ತೊಂದು ಪಕ್ಕದಲ್ಲಿ ಬಹುಶಃ ಯೋಹಾನನು ಇದ್ದರೆ ನಾವು ಆಶ್ಚರ್ಯಪಡಬೇಕಾದ್ದಿಲ್ಲ. ಸಿಂಹಾಸನದ ಆಸೀನ ಸ್ಥಳ ಅಥವಾ ಸ್ಥಾನದ ಬಗ್ಗೆ ಆಲೋಚನೆ ಅಲ್ಲ, ಆದರೆ ರಾಜ್ಯದ ಅಧಿಕಾರ ಮತ್ತು ಸಾರ್ವಭೌಮತ್ವಕ್ಕೆ ನಿಕಟವಾಗಿರುವುದು. ಚಿಕ್ಕ ಹಿಂಡಿನವರಾಗಿರುವವರೆಲ್ಲರೂ ಒಬ್ಬರಿಗೊಬ್ಬರು ಕರ್ತನ ಆತ್ಮನ ಗೌರವದಿಂದ ತುಂಬಿದವರಾಗಿದ್ದಾರೆಂದು ನಾವು ಖಚಿತವಾಗಿ ಹೇಳಬಹುದು. ಅವರಲ್ಲಿ ಯಾವುದೇ ಅಸೂಯೆ ಇರುವುದಿಲ್ಲ. ಆದರೆ ಅರ್ಹತೆಯ ಬಗ್ಗೆ ದೇವರ ನಿರ್ಣಯವು ಎಲ್ಲ ನೂತನ ಸೃಷ್ಟಿಗಳಿಗೆ ಒಪ್ಪಿಗೆಯಾಗುವುದು. ಪ್ರಸ್ತುತ ಸಮಯದಲ್ಲಿ ಹೀಗೆಯೇ ಇರುತ್ತದೆ ಮತ್ತು ಇದಕ್ಕೂ ಹೆಚ್ಚಿನದ್ದನ್ನು ಮುಂದೆ ನಿರೀಕ್ಷಿಸಬಹುದು. ಪ್ರಸ್ತುತ ಸಮಯದಲ್ಲಿ ನಾವು, ಆದರೆ ದೇವರು
ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ ಎಂದು ಓದುತ್ತೇವೆ. ದೇವರ ಚಿತ್ತಾನುಸಾರ ಇರುವವರೆಲ್ಲರೂ ಈ ದೈವಿಕ ವ್ಯವಸ್ಥೆಯನ್ನು ಅಂಗೀಕರಿಸಿ ಅದರೊಡನೆ ಸಹಕರಿಸುವವರಾಗಿದ್ದು ಅದು ಬದಲಾಗದಿರಲೆಂದು ನಿರಂತರವಾಗಿ ಬಯಸುತ್ತಾರೆ. ಅದರಂತೆ ಅದು ಭವಿಷ್ಯದಲ್ಲಿಯೂ ನಿಜವಾಗುವುದು. ಪ್ರಸ್ತುತ ಸ್ಥಿತಿಯು ಭವಿಷ್ಯದಲ್ಲಿ ಸ್ಥಿತಿಗೂ ಇರುವ ವ್ಯತ್ಯಾಸಗಳನ್ನು ವಿವರಿಸುತ್ತಾ ಅಪೋಸ್ತಲನು ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು, ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು, ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುವುದು, ಬಲಾವಸ್ಥೆಯಲ್ಲಿ ಎದ್ದು ಬರುವುದು. 1 ಕೊರಿಂಥ 15:42 ಎಂದಿದ್ದಾನೆ. ಇದು ಅಂದರೆ ನೂತನ ಸೃಷ್ಟಿಯು ಪ್ರತಿಷ್ಠೆ ಮತ್ತು ಪವಿತ್ರಾತ್ಮನಿಂದ ಹುಟ್ಟುವ ಸಮಯದಲ್ಲಿ ಅಸ್ತಿತ್ವ ಪಡೆಯಿತು ಎಂಬುವಂಥದ್ದೇ.